ಹಾಯ್ ಆಲ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಇವತ್ತಿನ ವ್ಲಾಗ್ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಾಡ್ತಾ ಇದ್ದಾರೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಸಾಯಂಕಾಲದ ಟೀ ಟೈಮ್ ಸ್ನ್ಯಾಕ್ಸ್ ರೆಡಿ ಮಾಡೋಕ್ಕೂ ಮುಂಚೆ ಇದೊಂದು ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂ ಕೊಡಬೇಕು ಅಂತ ಹೇಳಿ ಗೀಕ್ ಕಂಪ್ನಿಯವರು ಒಂದು ಪ್ರಾಡಕ್ಟ್ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇದು ಏರ್ ಫ್ರೈಯರ್ ಅಥವಾ ಏರ್ ಕುಕ್. ಸೊ ಮಳೆಗಾಲ ಅಥವಾ ಚಳಿಗಾಲ ಅಂತಂದರೆ ಸಾಯಂಕಾಲದ ಟೀ ಟೈಮ್ ಜೊತೆಗೆ, ಅದರಲ್ಲೂ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ಸುತ್ತೆ, ಖಂಡಿತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಬಜ್ಜಿ ಬೋಂಡ ಈ ಥರದನ್ನೆಲ್ಲ ತಿನ್ನಬೇಕು ಅಂತ. ಹೆಲ್ತ್ ಕಾನ್ಷಿಯಸ್ ಇರೋರು, ವೆಯ್ಟ್ ಲಾಸ್ ಮಾಡುವಂಥವ್ರು ಅಥವಾ ಯಾರೇ ಬಿ ಪಿ ಅಥವಾ ಶುಗರ್ ಇರೋವಂಥವ್ರಿಗೆ ಎಣ್ಣೆನಲ್ಲಿ ಕರೆದಿರುವಂಥ ತಿಂಡಿಗಳು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಯಾರಿಗಾದರೂ ಎಣ್ಣೆನಲ್ಲಿ ಕರೆದಿರೋದು ಅಷ್ಟು ಒಳ್ಳೇದಲ್ಲ. ಸೊ ಈ ಥರ ನಾವು ತಿಂಡಿಗಳನ್ನ ತಿನ್ನಬೇಕು ಅಂತ ಆಸೆ ಇರೋರಿಗೆ ಎಷ್ಟೋ ಸತಿ ಕಂಟ್ರೋಲ್ ಮಾಡಬೇಕಾಗತ್ತೆ ಎಣ್ಣೆಯಲ್ಲಿ ಕರೆದಿರೋದು ಬೇಡ ಅಂತ ಹೇಳಿ. ಅದಕ್ಕೋಸ್ಕರ ಈ ಥರದ ಒಂದು ಪ್ರಾಡಕ್ಟನ್ನು ಅವ್ರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಏರ್ ಫ್ರೈ ಮಾಡ್ಕೋಬೋದು, ಡೀಪ್ ಫ್ರೈ ಮಾಡೋ ಥರನೇ ಆ ಟೇಸ್ಟ್ ಕೊಡುತ್ತೆ. ಜೊತೆಗೆ ಏರ್ ಫ್ರೈಯಲ್ಲಿ ಮಾಡೋದ್ರಿಂದ ನಮಗೆ ಎಣ್ಣೆನ ಕೂಡ ತುಂಬಾ ಕಡಿಮೆ ಹಿಡಿಸುತ್ತೆ. ಸೊ ಈ ಥರದ ಏರ್ ಫ್ರೈಯರ್ ನಾನು ಹುಡುಕ್ತಾ ಇದ್ದೆ. ಸೊ ಇದೊಂದು ರಿವ್ಯೂ ಬಂದಿದೆ, ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಟ್ರಯಲ್ ಆ್ಯಂಡ್ ಟೆಸ್ಟೆಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಾವು ಹೇಗೆ ಕುಕ್ ಮಾಡ್ಬೋದು ಅಂತ ನೋಡೋಣ. ಕೆಲವು ರೆಸಿಪೀಸ್ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಒಂದೊಂದು ಅಪ್ಲಯನ್ಸ್, ಫಾರ್ ಎಕ್ಸಾಂಪಲ್ ಟೋಸ್ಟರೇ ಬೇರೆ, ಮೈಕ್ರೋವೇವೇ ಬೇರೆ, ಮತ್ತು ಗ್ರಿಲ್ ಮಾಡಲಿಕ್ಕೆ ಬೇರೆ. ಈ ರೀತಿ ಬೇರೆ ಬೇರೆ ನಾವು ತೊಗೊಂಬಂದು ಅಪ್ಲಯನ್ಸಸ್ನ ಅಡುಗೆ ಮನೆಯಲ್ಲಿ ಪ್ಲಾಟ್ಫಾರ್ಮಲ್ಲಿ ಜೋಡಿಸ್ಕೊಳ್ಳೋಕ್ಕಿಂತ ಒಂದು ಸ್ಮಾರ್ಟ್ ಆಗಿರುವಂಥ ಅಪ್ಲಯನ್ಸ್ನ ಇಟ್ಕೊಂಡ್ರೆ ಸಾಕು, ಒಂದರಲ್ಲಿ ನಾವು ಸಾಕಷ್ಟು ವಿಧದಲ್ಲಿ ಅಡುಗೆಗಳನ್ನ ಮಾಡ್ಕೋಬೋದು. ನಾನು ಇವಾಗ ತೋರಿಸ್ತಿರೋಂಥ ಅಪ್ಲಯನ್ಸ್ ಕೂಡ ಇದೇ ರೀತಿಯಲ್ಲಿ. ಇದು ಸ್ಪೇಸ್ ಸೇವಿಂಗ್ ಜೊತೆಗೆ ಬಜೆಟ್ ಫ್ರೆಂಡ್ಲಿ. ಸಣ್ಣದೊಂದು ಈ ಗೀಕ್ ಏರ್ ಫ್ರೈಯರಲ್ಲಿ ನಮಗೆ ಸಾಕಷ್ಟು ಆಪ್ಷನ್ಸ್ ಕೂಡ ಸಿಗುತ್ತೆ. ಇದನ್ನು ನಾವು ಸ್ಮಾರ್ಟ್ ಅಪ್ಲಯನ್ಸ್ ಅಂತಲೇ ಹೇಳ್ಬೋದು, ಯಾಕಂದರೆ ಇದು ನಮಗೆ ಐದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. 5-in-1 ಏರ್ ಫ್ರೈಯರ್ ಓವನ್ ಅಂತಲೇ ಇದನ್ನು ಹೇಳ್ಬೋದು. ಇದು ನಮಗೆ ಓವನ್, OTG, ಏರ್ ಫ್ರೈಯರ್, ಟೋಸ್ಟರ್, ಗ್ರಿಲ್ ಇದಿಷ್ಟು ಕೆಲಸ ಒಂದರಲ್ಲೇ ಮಾಡ್ಕೋಬೋದು. ಸೊ ನಾನ್ ವೆಜ್ ವೆಜ್ ಎರಡೂ ಕೂಡ ನೀವು ಇದರಲ್ಲಿ ಮಾಡ್ಕೋಬೋದು. ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದಾಗ ಎಷ್ಟೋ ಸತಿ ನಾವು ಇದರಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಅದನ್ನು ಆಯಿಲ್ ಡೀಪ್ ಫ್ರೈ ಮಾಡಿರೋದನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ. ಇದರಲ್ಲಿ ನಾವು ಏರ್ ಫ್ರೈ ಮಾಡಿರೋದ್ರಲ್ಲಿ 85% ಅಷ್ಟು ಕ್ಯಾಲರಿ ಮತ್ತು ಫ್ಯಾಟ್ ಕಡಿಮೆ ಇರುತ್ತೆ. ಸೊ 5-in-1 ಆಪ್ಷನ್ ಇರುವಂತ ಹಾಗೆ ಇಷ್ಟೆಲ್ಲ ಅಕ್ಸಸರೀಸ್ ನಮ್ಗೆ ಇದ್ರ ಜೊತೆ ಸಿಗ್ತಿರುವಂತ ಈ ಪ್ರಾಡಕ್ಟ್ ನ ಉಪಯೋಗಿಸ್ಕೊಂಡು, ಇದನ್ನ ಅನ್ಬಾಕ್ಸಿಂಗ್ ಮಾಡೋ ಜೊತೆಗೆ ಈ ಪ್ರಾಡಕ್ಟ್ ನ ಉಪಯೋಗಿಸ್ಕೊಂಡು ಕೆಲವು ಸ್ನ್ಯಾಕ್ಸ್ ರೆಸಿಪಿ ಕೂಡ ಮಾಡ್ತಾ ಇದೀನಿ. ಬನ್ನಿ ನೋಡ್ಕೊಂಬೇಡ, ಮೊದಲು ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡ್ತಾ ಇದ್ರ ಒಳಗಡೆ ಇರುವಂತ ಆಪ್ಷನ್ಸ್ ಎಲ್ಲ ಏನೇನಿದೆ ಅಂತ ನೋಡ್ತಾ ಕೆಲವು ರೆಸಿಪೀಸ್ನ ಟ್ರೈ ಮಾಡೋಣ. ಈ ಏರ್ ಫ್ರೈ ಓವನ್ ಜೊತೆಗೆ ಒಂದು ರೆಸಿಪಿ ಬುಕ್ ಕೊಟ್ಟಿರ್ತಾರೆ. ಈ ರೆಸಿಪಿ ಬುಕ್ಕಲ್ಲಿ ನೀವು ನೋಡಿಕೊಂಡು ಪ್ರತಿದಿನ ಒಂದೊಂದು ರೆಸಿಪೀಸ್ನ ಟ್ರೈ ಮಾಡ್ಬೋದು. ಜೊತೆಗೆ ವ್ಯಾರಂಟಿ ಕಾರ್ಡ್ ಇರುತ್ತೆ. ಇದರ ಮೇಲ್ಗಡೆ ಬಾಡಿ ನೋಡಿದ್ರೆ ನಿಮಗೆ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ. ಓವರ್ಆಲ್ ಸ್ಟೀಲ್ ಬಾಡಿ ಇರೋವಂಥ ಸ್ಟೀಲ್ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇದೆ. ಎಲ್ಲ ರೀತಿ ಕಿಚನ್ಗೂ ಸೂಟಬಲ್ ಆಗಿ ಕಾಣಿಸುತ್ತೆ. ಹಾಗೆ ಒಂದು ಕಿಚನ್ ಕೌಂಟರ್ ಟಾಪ್ ಮೇಲೆ ನೀವು ಇದನ್ನು ಇಟ್ಕೊಂಡು ಅಡುಗೆ ಮಾಡ್ಕೋಬೋದು. ಇದರ ಕೆಪ್ಯಾಸಿಟಿ ಹೇಳೋದಾದರೆ 23 liters ಕೆಪ್ಯಾಸಿಟಿ. ಸುಮಾರು ಒಂದು 12-inch ಅಷ್ಟು ಪಿಜ್ಜಾ ಮಾಡ್ಕೋಬೋದು, ಅಥವಾ ಬಿಗ್ ಸೈಜ್ದು ಒಂದು ಚಿಕನನ್ನು ನೀವು ಇದರೊಳಗಡೆ ಬೇಯಿಸ್ಕೋಬೋದು. ಹಾಗೆ ಏನೇನೆಲ್ಲ ಫಂಕ್ಷನ್ಸ್ ಇದೆ ಅಂತ ಹೇಳೋದಾದರೆ 8-in-1 ಮಲ್ಟಿ ಫಂಕ್ಷನಲ್ ಆಗಿ ಇದು ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಏರ್ ಫ್ರೈ, ಟೋಸ್ಟ್, ಬೇಕ್, ಫ್ಯಾನ್ ಬೇಕ್, ಬ್ರಾಯಿಲ್, ಫ್ಯಾನ್ ಬ್ರಾಯಿಲ್, ಹಾಗೆ ಬಿಸಿ ಮಾಡ್ಕೊಳ್ಳೋದಕ್ಕೆ, ಹಾಗೆ ರೋಟಿಸರಿ, ಇದಿಷ್ಟೆಲ್ಲ ಇದರಲ್ಲಿ ಫಂಕ್ಷನ್ಸ್ ಇರುತ್ತೆ. ಈ ಏರ್ ಫ್ರೈಯರ್ ಓವನ್ ಜೊತೆಗೆ 7 accessories ಕೂಡ ಸಿಕ್ಕಿದೆ. ಏನೇನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಓವನ್ ರ್ಯಾಕ್. ಈ ರ್ಯಾಕ್ ಮೇಲೆ ನೀವು ಬ್ಯಾಸ್ಕೆಟ್ ಇಟ್ಕೊಂಡು ಅಥವಾ ಟ್ರೇ ಇಟ್ಕೊಂಡು ಕುಕಿಂಗ್ ಮಾಡ್ಕೋಬೋದು. ಹಾಗೆ ಇದು ಏರ್ ಫ್ರೈಯರ್ ಬ್ಯಾಸ್ಕೆಟ್, ನೀವು ಕರಿಯುವಂಥ ತಿಂಡಿಗಳು ಅಂಥದ್ದನ್ನೆಲ್ಲ ಇದ್ರ ಮೇಲೆ ಇಟ್ಕೊಂಡು ಮಾಡ್ಕೋಬೋದು. ಹಾಗೆ ಇದು ಬೇಕಿಂಗ್ ಪ್ಯಾನ್, ಇದರ ಮೇಲೆ ನೀವು ಕೇಕ್ ಬೇಕ್ ಮಾಡ್ಕೋಬೋದು, ಪಿಜ್ಜಾ ಮಾಡ್ಕೋಬೋದು. ಹಾಗೆ ಇದನ್ನು ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ, ಬಿಸಿ ಇರುವಾಗ ಇದನ್ನು ಹೊರಗಡೆ ತೆಗಿಲಿಕ್ಕೆ ಅಂತ ಈ ರೀತಿ ಒಂದು ಹೋಲ್ಡರ್ ಕೊಟ್ಟಿರ್ತಾರೆ. ಟ್ರೇ ಅಥವಾ ಬ್ಯಾಸ್ಕೆಟ್ನ ಹೊರಗಡೆ ತೆಗೆಯೋದಕ್ಕೆ ಇದನ್ನು ಉಪಯೋಗಿಸ್ಕೋಬೋದು. ಹಾಗೆ ಇದು ರೋಟಿಸರಿ. ರೋಟಿಸರಿ ಅಂತಂದರೆ ಫುಲ್ ಚಿಕನ್ ನೀವೇನಾದ್ರೂ ಇದರಲ್ಲಿ ಗ್ರಿಲ್ ಮಾಡಬೇಕು ಅಂದರೆ ಈ ರೀತಿಯ ಒಂದು ರಾಡ್ ಒಳಗಡೆ ಹಾಕಿ ಎರಡೂ ಕಡೆಯಿಂದ ಇದನ್ನು ಫಿಕ್ಸ್ ಮಾಡಿಕೊಂಡಾಗ ಯಾವುದೇ ಕಾರಣಕ್ಕೂ ನಿಮಗೆ ಚಿಕನ್ ಅದರ ರೊಟೇಟ್ ಆಗುವಾಗ ಅಳ್ಳಾಡಲ್ಲ, ಫಿಕ್ಸ್ ಆಗಿ ಕೂತಿರುತ್ತೆ. ನಂತರ ನೀವು ಈ ರೀತಿ ಟೈಟ್ ಮಾಡಿ ಚಿಕನ್ನ, ಫುಲ್ ಚಿಕನ್ನ ನೀವು ಇದ್ರ ಒಳಗಡೆ ಗ್ರಿಲ್ ಮಾಡ್ಕೋಬೋದು. ಇದನ್ನು ಹೊರಗಡೆ ತೆಗಿಲಿಕ್ಕೆ ಅಂತಲೇ ಈ ರೀತಿಯ ಒಂದು ಫೆಚ್ ರ್ಯಾಕ್ ಅಂತ ಕೊಟ್ಟಿರ್ತಾರೆ. ಇದರಿಂದ ನೀವು ಫುಲ್ ಚಿಕನ್ ಗ್ರಿಲ್ ಏನಾದರೂ ಮಾಡಿದಾಗ ಆರಾಮಾಗಿ ಈ ಹ್ಯಾಂಡಲ್ ಮೂಲಕ ನೀವು ಇದನ್ನ ಇಟ್ಕೊಂಡು ಹೊರಗಡೆ ತೆಕ್ಕೋಬೋದು. ಕಂಫರ್ಟಬಲ್ ಕೂಡ ಇರುತ್ತೆ. ಇದಿಷ್ಟು ಎಕ್ಸಸರೀಸ್ನ ಉಪಯೋಗಿಸ್ಕೊಂಡು ನೀವು ಗ್ರಿಲ್, ಬೇಕ್, ಹಾಗೆ ಟೋಸ್ಟ್ ಏನು ಬೇಕಿದ್ರೂ ನಿಮ್ಮ ಇಷ್ಟದ ಪ್ರಕಾರ ಕುಕಿಂಗ್ನ ಮಾಡ್ಕೋಬೋದು. ಹಾಗೆ ಇದ್ರ ಒಳಗಡೆ ಒಂದು ಕ್ರಮ್ ಟ್ರೈ ಅಂತ ಕೊಟ್ಟಿರ್ತಾರೆ. ನೀವು ಕುಕಿಂಗ್ ಮಾಡುವಂಥ ಟೈಮಲ್ಲಿ ಎಕ್ಸಸ್ ಏನಾದರೂ ಕೆಳಗಡೆ ಬಿದ್ದರೆ ಈ ಟ್ರೇ ಮೇಲೆ ಬಿದ್ದಿರುತ್ತೆ. ನಂತರ ನೀವು ಇದನ್ನು ರಿಮೂವ್ ಮಾಡಿ ವಾಶ್ ಮಾಡಿ ಮತ್ತು ಇದರೊಳಗಡೆಗೆ ಅಡ್ಜಸ್ಟ್ ಮಾಡ್ಕೋಬೋದು.
ಹಾಗೆ ಈ ಓವನ್ ಒಳಗಡೆ ನೋಡೋದಾದ್ರೆ ಮೂರು ಈ ರೀತಿ ಸ್ಲಾಟ್ಸ್ ಇರುತ್ತೆ. ನೀವು ಒಟ್ಟಿಗೆ ಅಟ್ ಎ ಟೈಮಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ರೀತಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಗ್ರಿಲ್ ಚಿಕನ್ ಬೇಕಾಗಿರುತ್ತೆ, ಹಾಗೆ ಗ್ರಿಲ್ ಪನೀರ್ ಬೇಕಾಗಿರುತ್ತೆ, ಮಶ್ರೂಮ್ ಬೇಕಾಗಿರುತ್ತೆ. ಈ ಥರ ನೀವು ಎರಡು ಟ್ರೈ ಇಟ್ಕೊಂಡಾಗ ಒಂದರಲ್ಲಿ ವೆಜ್ ಒಂದರಲ್ಲಿ ನಾನ್ ವೆಜ್ ಈ ರೀತಿ ಎರಡೆರಡು ಆಪ್ಷನ್ಸ್ ಇಟ್ಕೊಂಡು ನೀವು ಕುಕಿಂಗ್ ಮಾಡ್ಕೋಬೋದು. ಸೊ ಈ ಥರದ ಆಪ್ಷನ್ಸ್ ಇರೋದ್ರಿಂದ ನಮಗೆ ಫಾಸ್ಟಾಗಿ ಕೂಡ ಕುಕಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಕ್ರಮ್ ಟ್ರೇ ಮೇಲೆ ನೀವೇನಾದರೂ ಗ್ರಿಲ್ ಮಾಡುವಂಥ ಟೈಮಲ್ಲಿ ಬಿದ್ದರೂ ಕೂಡ ಈ ಟ್ರೇ ಮೇಲೆ ಬೀಳುತ್ತೆ, ನಂತರ ನೀವು ವಾಶ್ ಮಾಡ್ಕೋಬೋದು. ಹಾಗೆ ಇದು ಎಲ್ಲ ಕಡೆಯಿಂದನೂ ಬಿಸಿ ತಾಗಲಿಕ್ಕೆ ಅಂತ ಕೆಳಗಡೆ ಎರಡು ರಾಡ್ ಇದೆ, ಮೇಲ್ಗಡೆ ನಾಲ್ಕು ರಾಡ್ ಇರೋದ್ರ ಜೊತೆಗೆ ಫ್ಯಾನ್ ಕೂಡ ಇರೋದ್ರಿಂದ ಈವನ್ ಆಗಿ ಎಲ್ಲ ಕಡೆಗೂ ಬಿಸಿ ತಾಗುತ್ತೆ. ಓವನ್ನ ಮೇಲ್ಗಡೆ ಭಾಗದಲ್ಲಿ ಫಸ್ಟ್ ಕಾಣಿಸೋದು ಪವರ್ ಬಟನ್. ಈ ಬಟನ್ ಆನ್ ಆಗಿದೆ ಅಂತಂದರೆ ಇದರಲ್ಲಿ ಲೈಟ್ ಕಾಣಿಸ್ತಿದ್ರೆ ಓವನ್ ಆನಲ್ಲಿದೆ ಅಂತ ಅರ್ಥ. ಹಾಗೆ ಸೆಕೆಂಡ್ ನಾಬಲ್ಲಿದೆ ಟೈಮರ್, ನೀವೇನು ಫಂಕ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ತಕ್ಕಂತೆ ಟೈಮ್ ಸೆಟ್ ಮಾಡಿಕೊಂಡು ಏನೋ ಅಡುಗೆ ಮಾಡ್ಕೋಬೋದು. ಫಂಕ್ಷನ್ಸ್ ನೀವು ಯಾವ್ದು ಇಟ್ಕೊಂಡಿದ್ರೆ ಅದಕ್ಕೆ ತಕ್ಕಂತೆ ನೀವು ಟೈಮ್ ಸೆಟ್ ಮಾಡ್ಕೋಬೋದು. ಆನಂತರ ಇದೆ ಟೆಂಪ್ರೇಚರ್, ಮ್ಯಾಕ್ಸಿಮಮ್ ನಿಮಗೆ 230 ಡಿಗ್ರಿ ಸೆಲ್ಷಿಯಸ್ವರೆಗೂ ಟೆಂಪ್ರೇಚರ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಇದೆ ಇದರಲ್ಲಿರುತ್ತೆ. ಸೊ ಬೇಕ್ ಮಾಡೋಕ್ಕಾಗಲಿ ಅಥವಾ ಪಿಜ್ಜಾ ಮಾಡೋಕ್ಕಾಗಲಿ ಟೆಂಪ್ರೇಚರ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಥರ್ಡ್ ಒನ್ ನಾಬಲ್ ಇದೆ ಫಂಕ್ಷನ್ಸ್, ಏರ್ ಫ್ರೈ, ಟೋಸ್ಟ್ ಅಥವಾ ಏನು ಬೇಕ್ ಮಾಡ್ತಿದ್ರೆ ಅದನ್ನೆಲ್ಲ ನೀವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಂತರ ಟೈಮ್ ಸೆಟ್ ಮಾಡಿಕೊಂಡು ಅದರಲ್ಲಿ ಕುಕಿಂಗ್ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ, ಇದು ಯಾವುದು ತುಂಬ ಡಿಫಿಕಲ್ಟ್ ಇಲ್ಲ. ಕುಕಿಂಗ್ ಬುಕ್ಕಲ್ಲಿ ಕೂಡ ನಿಮಗೆ ರೆಸಿಪಿ ಜೊತೆಗೆ ಕೊಟ್ಟಿರ್ತಾರೆ ಯಾವ್ಯಾವ್ದು ಎಷ್ಟೆಷ್ಟು ನಿಮಿಷ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಹಾಗೆ ಲಾಸ್ಟ್ ನಾಬಲ್ ಇರೋದು ಟೋಸ್ಟರ್, ನಿಮಗೆ ಎಷ್ಟು ಡಾರ್ಕ್ ಬೇಕು ಲೈಟ್ ಬೇಕು ಅಂತ ನೋಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದರ ಪಕ್ಕದಲ್ಲಿ ಇರೋದು ಲೈಟ್ ಬಟನ್, ಓವನ್ ಒಳಗಡೆ ಯಾವ ರೀತಿ ನೀವು ಕುಕಿಂಗ್ ಆಗ್ತಿದೆ ಅಂತ ಲೈಟ್ ಬಟನ್ ಆನ್ ಮಾಡಿಕೊಂಡು ಇದ್ರ ಒಳಗಡೆಗೆ ಚೆಕ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಅಡುಗೆ ಮಾಡೋದು ಎಷ್ಟು ಈಸಿನೋ ಅಷ್ಟೇ ಸೇಫ್ಟಿ ಕೂಡ ಇದೆ. ಇದರಲ್ಲಿ ಸೈಡಲ್ಲಿ ಕೊಟ್ಟಿರೋಂಥ ಡೋರ್ ಹತ್ರ ಒಂದು ಏನು ಬಟನ್ ಏನಿರುತ್ತೆ, ಡೋರ್ ಓಪನ್ ಮಾಡಿದ ಕೂಡಲೇ ನೀವು ಮಾಡ್ತಿರುವಂಥ ಕುಕಿಂಗ್ ಪಾಸ್ ಆಗಿರುತ್ತೆ, ಕ್ಲೋಸ್ ಮಾಡಿದ ಕೂಡಲೇ ಮತ್ತೆ ಕಂಟಿನ್ಯೂ ಆಗುತ್ತೆ. ಈ ರೀತಿಯ ಫಂಕ್ಷನ್ಸ್ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನೀವು ಎಲ್ಲ ರೀತಿಯ ಬೇಕ್, ಗ್ರಿಲ್, ಹಾಗೆ ಏರ್ ಫ್ರೈ ಇದನ್ನೆಲ್ಲ ನೀವು ಮಾಡ್ಕೋಬೋದು. ಬನ್ನಿ ಒಂದೊಂದಾಗಿ ರೆಸಿಪೀಸ್ ನೋಡ್ಕೊಂಬರೋಣ. ಮೊದಲನೇದಾಗಿ ಈ ರೆಡಿಮೇಡ್ ಪ್ಯಾಕೆಟ್ನ ನಾನು ತೊಗೊಂಬಂದಿದ್ದೀನಿ. ಇದನ್ನು ಯೂಶ್ವಲಿ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ತಿಂತಾ ಇದ್ವಿ. ಇದರಲ್ಲಿ ಏರ್ ಫ್ರೈಯಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಅದನ್ನು ಟ್ರೈ ಮಾಡೋಣ. ಇದರ ಮೇಲ್ಗಡೆ ಬೇಕಿದ್ರೆ ನೀವು ಸ್ವಲ್ಪ ಏನು ಬ್ರಷಲ್ಲಿ ಎಣ್ಣೆ ಹಚ್ಕೋಬೋದು, ವಿತೌಟ್ ಆಯಿಲ್ ಕೂಡ ನೀವು ಇದರಲ್ಲಿ ಫ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಾಗಿತ್ತು, ಮೇಲ್ಗಡೆಯಿಂದ ಕ್ರಿಸ್ಪಿನೂ ಇರುತ್ತೆ, ಒಳಗಡೆ ಸಾಫ್ಟಾಗಿ ಕೂಡ ಇರುತ್ತೆ. ಫಂಕ್ಷನ್ ಬಟನ್ನಲ್ಲಿ ಫಸ್ಟು ಏರ್ ಫ್ರೈ ಅಂತನೋ ಒಂದು ಫಂಕ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ 5 ನಿಮಿಷಕ್ಕೆ ಇದನ್ನೇ ಇಟ್ಕೊಂಡ್ರೆ ಸಾಕು, 5ನೇ ನಿಮಿಷದಲ್ಲಿ ನಿಮಗೆ ಎಣ್ಣೆನಲ್ಲಿ ಕರೆದಿರೋಂಥ ತಿಂಡಿ ಹೇಗಿರುತ್ತೋ ಅದೇ ರೀತಿಯಲ್ಲಿ ಇದು ಕೂಡ ರೆಡಿಯಾಗಿರುತ್ತೆ. ಮೇಲ್ಗಡೆಯಿಂದ ಒಂದು ಒಳ್ಳೆ ಕಲರ್ ಕೂಡ ಇರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಹಾಗೆ ಒಳಗಡೆ ಸಾಫ್ಟಾಗಿರುತ್ತೆ. ತುಂಬ ಚೆನ್ನಾಗಾಗಿತ್ತು, ಸ್ವಲ್ಪ ಮಾಡಿದ ಕೂಡಲೇ ನಮಗೆ ತುಂಬಾ ಇಷ್ಟ ಆಯಿತು, ಮತ್ತೊಂದಷ್ಟು ಮಾಡಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಇರೋಷ್ಟು ಪೂರ್ತಿನೂ ಮತ್ತೆ ನಾನು ಇದರಲ್ಲಿ ಹಾಕಿ ಏರ್ ಫ್ರೈಯರಲ್ಲಿ ಮಾಡಿದ್ದೆ. ಎಣ್ಣೆನಲ್ಲಿ ಸ್ವಲ್ಪ ಮಾತ್ರ ನಾವು ತಿಂದು ಸಾಕು ಇದು ಎಣ್ಣೆ ಅಂತ ಅಂದ್ಬಿಟ್ಟು ಎಷ್ಟೋ ಸತಿ ನಾವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ. ಬಟ್ ಈ ಥರದ ಏರ್ ಫ್ರೈಯರಲ್ಲಿ ಇನ್ನೂ ಸ್ವಲ್ಪ ತಿನ್ನೋಣ ಅಂತ ಖಂಡಿತ ಅನಿಸುತ್ತೆ. ಕೇಳಿಸ್ಕೊಂಡ್ರಲ್ವಾ ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ, ಆಯಿಲ್ ಇಲ್ಲದೆ ನಾನು ಇದನ್ನು ಮಾಡಿದ್ದೆ. ಫಸ್ಟ್ ರೌಂಡಲ್ಲಿ ಮಾಡಿದಾಗ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿದ್ವಿ, ಸೆಕೆಂಡ್ ರೌಂಡಲ್ಲಿ ಮಾಡಿದ್ದು ನಾವು ಎಣ್ಣೆ ಹಾಕ್ತೇನೆ ಮಾಡಿದ್ವಿ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿತ್ತು. ಅದನ್ನು ತಿಂದಮೇಲೆ ಇಂಪ್ರೆಸ್ ಆಗಿ ಮತ್ತೊಂದು ರೆಸಿಪಿನ ಟ್ರೈ ಮಾಡ್ತಿದ್ದೀನಿ. ಇದೊಂದು ಸ್ವೀಟ್ ರೆಸಿಪಿ, ಮಫಿನ್ಸ್ ಮಾಡೋಣ ಬನ್ನಿ. 2 ಬಾಳೆಹಣ್ಣನ್ನು ಫಸ್ಟು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ ನಂತರ ಇದ್ರ ಜೊತೆಗೆ 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ, ಹಾಗೆ 1/2 ಕಪ್ಪಷ್ಟು ಸಕ್ಕರೆ, 1/4 ಕಪ್ಪಷ್ಟು ಎಣ್ಣೆ, 2 ಡ್ರಾಪಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ, ಹಾಗೆ 1/2 ಕಪ್ಪಷ್ಟು ಹಾಲು ಹಾಕ್ಕೊಳ್ಳೋಣ. ಇದಿಷ್ಟು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವೆಟ್ ಇಂಗ್ರೀಡಿಯೆಂಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಡ್ರೈ ಇಂಗ್ರೀಡಿಯೆಂಟ್ ಎಲ್ಲ ಹಾಕ್ಕೊಳ್ಳೋಣ. ಮೊದಲನೇದಾಗಿ 1 ಕಪ್ಪಷ್ಟು ಮೈದಾ ಹಿಟ್ಟು, 1 ಟೀಸ್ಪೂನಷ್ಟು ಬೇಕಿಂಗ್ ಪೌಡರ್, 1/2 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಚಿಟಿಕೆಯಷ್ಟು ಉಪ್ಪು. ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರೋಂಥ ಬ್ಯಾಟರ್ ರೆಡಿಯಾಗಿದೆ. ಸೊ ಮಫಿನ್ಗೆ ಬೇಕಾಗಿರೋಂಥ ಬ್ಯಾಟರ್ ರೆಡಿ ಮಾಡ್ಕೊಂಡ ನಂತರ ನಾವು ಇದನ್ನು ಬೇಕಿಂಗ್ ಟ್ರೈನಲ್ಲಿ ನಾವು ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋಣ. ಬೇಕಿಂಗ್ ಟ್ರೈನಲ್ಲಿ ನಾವು ದೊಡ್ಡದೊಂದು ಮೌಲ್ಡಲ್ಲಿ ಹಾಕಿ ಕೂಡ ಬೇಕ್ ಮಾಡ್ಕೋಬೋದು, ಅಥವಾ ಮಫಿನ್ ಲೈನರ್ ಅಥವಾ ಮಫಿನ್ ಮೌಲ್ಡ್ಸಲ್ಲಿ ಹಾಕಿ ಕೂಡ ಬೇಕ್ ಮಾಡ್ಕೋಬೋದು. ಈ ರೀತಿಯ ಬೇಕಿಂಗ್ಗೆ ಈ ಟ್ರೈನ ನಾವು ಉಪಯೋಗಿಸ್ಕೋಬೋದು. ಎಲ್ಲ ಕಪ್ಸಲ್ಲೂ 1/4 ಭಾಗದಷ್ಟು ನಾನು ಇದಕ್ಕೆ ಫಿಲ್ ಮಾಡಿದ್ದೀನಿ, ಮತ್ತು ಇದು ರೈಸ್ ಆಗೋಕ್ಕೆ ಸ್ವಲ್ಪ ಪ್ಲೇಸ್ಕೊಳ್ಳೋಣ. ಮೇಲಿಂದ ಸ್ವಲ್ಪ ಚಾಕೋ ಚಿಪ್ಸ್ ಹಾಕಿದ್ದೀನಿ. ಆನಂತರ ಪ್ರೀಹೀಟ್ ಮಾಡ್ಕೊಳ್ಳೋಣ, ಸ್ವಿಚ್ ಆನ್ ಮಾಡಿಕೊಂಡು ಫಂಕ್ಷನ್ ಬಟನಲ್ಲಿ ಬೇಕ್ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಟೆಂಪ್ರೇಚರ್ ಬಟನಲ್ಲಿ 170 ಡಿಗ್ರಿ ಸೆಲೆಕ್ಟ್ ಮಾಡಿಕೊಂಡು 5 ನಿಮಿಷ ನಾವು ಫಸ್ಟ್ ಇದನ್ನು ಪ್ರೀಹೀಟ್ ಮಾಡ್ಕೊಳ್ಳೋಣ.
ಐದು ನಿಮಿಷಕ್ಕೆ ನಾವು ಟೈಮ್ ಸೆಟ್ ಮಾಡಿದ ಕೂಡಲೇ ಓವನ್ ರನ್ನಿಂಗ್ಗೆ ಸ್ಟಾರ್ಟ್ ಆಗುತ್ತೆ. ಪಕ್ಕದಲ್ಲಿ ಲೈಟ್ ಆನ್ ಆಗಿದೆ ಅಂದರೆ ನಿಮ್ಗೆ ಇದು ರನ್ ಆಗ್ತಿದೆ ಅಂತ ಅರ್ಥ. 5 ಮಿನಿಟ್ಸ್ ಆದ ಕೂಡಲೇ ಬೆಲ್ ಸೌಂಡ್ ಕೇಳಿಸುತ್ತೆ, ಅಂದರೆ ಪ್ರೀ ಹೀಟ್ ಆಗಿದೆ ಅಂತ ಇಂಡಿಕೇಷನ್ ನಿಮಗೆ ಗೊತ್ತಾಗುತ್ತೆ. ಆನಂತರ ನಾವು ಟ್ರೇ ಇದ್ರ ಒಳಗಡೆ ಪ್ಲೇಸ್ ಮಾಡಿ ಮತ್ತೆ ಮಫಿನ್ಗೋಸ್ಕರ 15 ನಿಮಿಷಕ್ಕೆ ಟೈಮ್ ಸೆಟ್ ಮಾಡ್ಕೋಬೇಕು. ನಾವೀಗಾಗಲೇ ಫಂಕ್ಷನ್ನ ಕೂಡ ಸೆಲೆಕ್ಟ್ ಮಾಡಿರ್ತೀವಿ, ಟೆಂಪ್ರೇಚರ್ ಕೂಡ ಸೆಲೆಕ್ಟ್ ಆಗಿರುತ್ತೆ. ನಂತರ ನಾವು ಟೈಮ್ನ ಮಾತ್ರ ಅಡ್ಜಸ್ಟ್ ಮಾಡ್ಕೋಬೇಕು. 15 ಮಿನಿಟ್ಸ್ಗೆ ನಾನು ಇದನ್ನು ಟೈಮ್ ಸೆಟ್ ಮಾಡ್ತಾಯಿದ್ದೀನಿ. ಹಾಗೆ ಇದ್ರ ಒಳಗಡೆ ಯಾವ ರೀತಿ ಬೇಕಾಗ್ತಿದೆ ಅಂತ ನೋಡ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಲೈಟ್ ಕೂಡ ಇರುತ್ತೆ. ಲೈಟ್ನಲ್ಲಿ ನೀವು ಆನ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು ಯಾವ ರೀತಿ ಇದು ಬೇಕಾಗಿದೆ ಇಲ್ವಾ, ಇನ್ನೂ ಸ್ವಲ್ಪ ಬೇಯಿಸ್ಕೋಬೇಕಂತ ನೀವು ಚೆಕ್ ಮಾಡ್ಕೋಬೋದು. ನೋಡಿ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬೇಕಿಂಗ್ ಕೂಡ ನಾವು ಇದರಲ್ಲಿ ಮಾಡ್ಕೋಬೋದು. ಫ್ಲಫಿ ಆಗಿರುವಂಥ ಬನಾನಾ ಮಫಿನ್ಸ್ ಕೂಡ ರೆಡಿಯಾಗಿದೆ. ಆಲ್ಮೋಸ್ಟ್ ಇಲ್ಲಿ ಖಾಲಿ ಆಗೋಯಿತು, ಇದು ಎರಡು ಮಾತ್ರ ಉಳಿದಿದೆ. ಸೊ ಎಲ್ಲದನ್ನು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬೇಕ್ ಆಗ್ತಿದೆ, ಗ್ರಿಲ್ ಆಗ್ತಿದೆ, ಹಾಗೆ ಟೋಸ್ಟ್ ಕೂಡ ಆಯಿತು. ಕೆಲವು ರೆಸಿಪೀಸ್ ನಾನಾಗಲೇ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಇನ್ನೂ ಸಾಕಷ್ಟು ರೆಸಿಪೀಸ್ ನಾವು ಟ್ರೈ ಮಾಡ್ಬೋದು. ಹೋಗೋಕ್ಕೂ ಮುಂಚೆ ಒಂದು ಚಿಕನ್ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲು ಇದನ್ನು ಗ್ರಿಲ್ ಚಿಕನ್ಗೋಸ್ಕರ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಇದು ಮಸಾಲ ಎಲ್ಲ ಹಚ್ಚಿ ಮ್ಯಾರಿನೇಟ್ ಮಾಡ್ಕೊಂಡ ನಂತರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೆಂಡರ್ ಆಗುತ್ತೆ, ಜೊತೆಗೆ ಮಸಾಲ ಒಳಗಡೆವರೆಗೂ ಹಿಡಿಯುತ್ತೆ. ಮಸಾಲೆಗೋಸ್ಕರ 1 ಟೀಸ್ಪೂನಷ್ಟು ಚಾಟ್ ಮಸಾಲ, 1 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ಸ್ವಲ್ಪ ಉಪ್ಪು, 1/2 ಸ್ಪೂನಷ್ಟು ಜೀರಿಗೆ ಪುಡಿ, 1/2 ಸ್ಪೂನಷ್ಟು ಕಾಳುಮೆಣಸಿನ ಪುಡಿ, 1/4 ಸ್ಪೂನಷ್ಟು ಅರಿಶಿನ, 2 ಚಿಟಿಕೆಯಷ್ಟು ಫುಡ್ ಕಲರ್ ಸೇರಿಸ್ಕೊಂಡಿದ್ದೀನಿ. ಫುಡ್ ಕಲರ್ ಬೇಕಿದ್ರೆ ಹಾಕ್ಕೋಬೋದು ರೆಡ್ ಫುಡ್ ಕಲರ್, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಈ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇದ್ರ ಜೊತೆಗೆ 1/2 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ದೊಡ್ಡ ನಿಂಬೆಹಣ್ಣಿನ ರಸ, 3 ಟೇಬಲ್ಸ್ಪೂನಷ್ಟು ಮೊಸರು. ಇದಿಷ್ಟನ್ನ ನೀವು ಚಿಕನ್ಗೆ ಕಲಸಿ ಸುಮಾರೊಂದು 3 ಗಂಟೆ ಕಲಸಿ ಇಟ್ಬಿಡಬೇಕು. ಮಸಾಲ ಚಿಕನ್ ಒಳಗಡೆವರೆಗೂ ಚೆನ್ನಾಗಿ ಹಿಡಿಬೇಕು, ಹಾಗಾಗಿ ಈ ಮಸಾಲ ಹಚ್ಚಿದ ನಂತರ ನಾವು ಗ್ರಿಲ್ ಮಾಡ್ಕೋಬೋದು. ಬೇಕಿದ್ರೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಇದ್ರ ಮೇಲ್ಗಡೆಗೆ ಒಂದು ಏನು ಏನು ಹೇಳ್ತಾರೆ ರೋಸ್ಟ್ ಚೆನ್ನಾಗಿ ಆಗುತ್ತೆ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಕಲಸ್ಕೊಂಡಾಯಿತು. ಚಿಕನ್ಗೆ ಹಚ್ಚೋಕ್ಕೂ ಮುಂಚೆ ಅಲ್ಲಲ್ಲಿ ನಾನು ಇದಕ್ಕೆ ಕಟ್ಸ್ ಮಾಡ್ತಾಯಿದ್ದೀನಿ. ಫುಲ್ ಚಿಕನ್ನ ನೀವು ತೊಗೊಂಡ್ರು ಇದೇ ರೀತಿ ಮಾಡ್ಕೋಬೇಕು, ಅಥವಾ ಗ್ರಿಲ್ ಮಾಡುವಾಗ ದೊಡ್ಡ ಪೀಸ್ ನೀವು ಉಪಯೋಗಿಸ್ತಿದ್ರೆ ಅಲ್ಲಲ್ಲಿ ಕಟ್ ಮಾಡೋದ್ರಿಂದ ಮಸಾಲ ಒಳಗಡೆವರೆಗೂ ಹಿಡಿಯೋದಷ್ಟೇ ಅಲ್ಲ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ. ಮಸಾಲ ಹಚ್ಚಿ 2-3 ಗಂಟೆ ನಾವು ಬಿಟ್ಬಿಟ್ಟು ನಂತರ ಗ್ರಿಲ್ ಮಾಡ್ಕೋಬೋದು, ಅಥವಾ ಹಿಂದಿನ ದಿನವೇ ಮಸಾಲ ಹಚ್ಚಿ ಫ್ರಿಡ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ನೀವು ಇದನ್ನು ಗ್ರಿಲ್ ಮಾಡ್ಕೋಬೋದು. ಮಸಾಲ ಎಲ್ಲ ಚೆನ್ನಾಗಿ ಒಳಗಡೆವರೆಗೂ ಹಚ್ಕೊಂಡಿದ್ದೀನಿ, 3 ಗಂಟೆ ನಂತರ ನಾವು ಇದನ್ನು ಗ್ರಿಲ್ ಮಾಡ್ಕೊಳ್ಳೋಣ. ಚಿಕನ್ ಗ್ರಿಲ್ ಮಾಡೋದಕ್ಕೆ ಏರ್ ಫ್ರೈ ಬ್ಯಾಸ್ಕೆಟಲ್ಲಿ ಇದನ್ನು ಇಟ್ಕೊಂಡಿದ್ದೀನಿ. ಮಸಾಲ ಎಲ್ಲ ಚೆನ್ನಾಗಿ ಹಚ್ಚಿ ನಂತರ ನಾವಿಲ್ಲಿ ಫಂಕ್ಷನ್ ಟೆಂಪ್ರೇಚರ್ ಟೈಮ್ ಸೆಟ್ ಮಾಡ್ಕೋಬೇಕು. ಫಂಕ್ಷನ್ ಬಟನಲ್ಲಿ ಗ್ರಿಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಟೆಂಪ್ರೇಚರ್ ಬಟನಲ್ಲಿ 200 ಡಿಗ್ರಿ, ಹಾಗೆ ಟೈಮ್ ಬಟನಲ್ಲಿ 25 ಮಿನಿಟ್ಸ್ ಸೆಲೆಕ್ಟ್ ಮಾಡಿಕೊಂಡು ನಾವು ಈ ಬ್ಯಾಸ್ಕೆಟ್ನ ಏನೋ ಓವನಲ್ಲಿ ಒಳಗಡೆ ಇಟ್ಬಿಡೋಣ. 25 ನಿಮಿಷ ನಾನು ಇದಕ್ಕೆ ಟೈಮ್ ಸೆಟ್ ಮಾಡಿದ್ದೆ, ಬಟ್ ಇದು 25 ನಿಮಿಷದಲ್ಲಿ ಚೆನ್ನಾಗಿ ಬೆಂದು ರೆಡಿಯಾಗಿತ್ತು. ಲೈಟ್ ಇರೋದ್ರಿಂದ ಒಳಗಡೆ ನೀವು ಲೈಟ್ ಆನ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿದು ಮೇಲ್ಗಡೆ ರೋಸ್ಟ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಜ್ಯೂಸಿ ಆಗಿರುವಂಥ ಚಿಕನ್ ಇರಬೇಕು ಅಂತಂದರೆ ನಿಮಗೆ 25 ನಿಮಿಷದಲ್ಲಿ ಇದು ಚೆನ್ನಾಗಿ ಗ್ರಿಲ್ ಆಗಿರುತ್ತೆ. ತುಂಬಾ ಚೆನ್ನಾಗಿತ್ತು, ನೀವು ಬೇಕಿದ್ರೆ ಇನ್ನೊಂದು ಕಡೆಗೆ ತಿರುಗಿಸಿ ಬೇಯಿಸ್ಕೋಬೋದು. ನಮಗಿದು ಹೀಗೇ ಚೆನ್ನಾಗಿ ಬೆಂದಿತ್ತು, ಕೆಳಗಡೆ ರಾಡಿಂದನೂ ಬಿಸಿ ತಾಗ್ತಿರುತ್ತೆ, ಮೇಲ್ಗಡೆ ರಾಡಿಂದನೂ ಬಿಸಿ ತಾಗ್ತಿರುತ್ತೆ. ಪರ್ಫೆಕ್ಟಾಗಿ 20 ನಿಮಿಷದಲ್ಲಿ ರೆಡಿಯಾಗಿರುವಂಥ ಗ್ರಿಲ್ ಚಿಕನ್ ಇಲ್ಲಿ ನೀವು ನೋಡ್ಬೋದು. ನೋಡಿದ್ರಲ್ಲ ಎಲ್ಲ ರೆಸಿಪೀಸ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇನ್ನೂ ಸಾಕಷ್ಟು ರೆಸಿಪೀಸ್ ನಾನು ಟ್ರೈ ಮಾಡಿದೆ, ಸಾಧ್ಯ ಆದರೆ ಮುಂದಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೋತೀನಿ. ಈ ಒಂದು 5-in-1 ಆಪ್ಷನ್ ಇರುವಂಥ ಈ ಒಂದು ಸ್ಮಾರ್ಟ್ ಅಪ್ಲೈಯನ್ಸನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದು ರೀಸನಬಲ್ ಪ್ರೈಸ್ ಅಂತ ನಾನು ಹೇಳಿದೆ, ಇದರ ಕಾಸ್ಟ್ ಬಂದು ನಿಮಗೆ ಸುಮಾರು ಒಂದು 10,000 ರೂಪಾಯಿ ಆಗ್ಬೋದು. ಸೊ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡಿ. ಹಾಗೆ ಇಲ್ಲಿ ನಾನು ಮಫಿನ್ ಮಾಡಿದ್ದು ಆಲ್ಮೋಸ್ಟ್ ಖಾಲಿಯಾಗಿ ಲಾಸ್ಟಲ್ಲಿ ಇದು 2 ಉಳಿದಿದೆ. ಆ 2 ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ
ಮೇಲ್ಗಡೆಯಿಂದ ಕ್ರಸ್ಟ್ ಇದೆ, ಒಳಗಡೆ ಸಾಫ್ಟ್ ಆಗಿರುವಂಥ ಮಫಿನ್ ರೆಡಿ ಆಗಿದೆ. ಸೊ ಇದೆಲ್ಲ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸಿದ್ದೀನಿ. ಖಂಡಿತ ನೀವು ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕೆಳಗಡೆ ಸೊಫಿ ಕಾಯ್ತಿದ್ದಾಳೆ. ಹಾಗೆ ಹಾಂ, ಸೊ ಎಲ್ಲ ರೆಸಿಪೀಸ್ನ ನೀವು ಟ್ರೈ ಮಾಡಿ, ಟ್ರೈ ಮಾಡ್ಕೊ ಮುಂಚೆ ಇದೊಂದು ಪ್ರಾಡಕ್ಟನ್ನು ನೀವು ಟ್ರೈ ಮಾಡಬೇಕು ಅನ್ಸುತ್ತೆ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಚೆಕ್ ಮಾಡಿ. ಹಾಗೆ ಇವತ್ತಿನ ಈ ರೆಸಿಪೀಸ್ ಹಾಗೆ ಇವತ್ತಿನ ಈ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸಬ್ರಾರ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತೊಂದು ಬ್ಲಾಗ್ ಜೊತೆಗೆ. ಹೋಗಲ್ಲ ಚಪಚಿನಿ, ನಿಮಗೆ ಒಂದು ಫುಲ್ ಮಫಿನ್ ಆಯಿತು. ಪ್ರಿಯ ಗುಂಡಂಗಿಟ್ಟಿಯಾ? ನಾನು ಒಳಗಿದ್ದಿತ್ತು ಎಲ್ಲ ಖಾಲಿನಾ?